ಗೈಸ್, ನನ್ನ ಹತ್ರ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಲ್ಲಿ 2017 ಇಯರ್ ಅಲ್ಲಿ ಒಂದು ಕ್ವಶನ್ ಬಂದಿದೆ. ಆ ಕ್ವಶನ್ ಹೇಗಿದೆ, ಏನಿದೆ, 6 ಮಾರ್ಕ್ಸ್ ಕೇಳಿದ್ದಾನೆ. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ, ಆಮೇಲೆ ಇಂದ ಸೊಲ್ಯೂಷನ್ ಮಾಡ. ಎ ಬಿ ಅಂಡ್ ಸಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಕ್ಯಾರಿಂಗ್ ಆನ್ ಬಿಸ್ನೆಸ್. ದ ಫರ್ಮ್ಸ್ ನೆಟ್ ಪ್ರಾಫಿಟ್ ಬಿಫೋರ್ ಪಾರ್ಟ್ನರ್ಸ್ ಸ್ಯಾಲರಿ ಕಮಿಷನ್ ರುಪೀಸ್ 15,000. ನೋಡಿ, ಬಿಫೋರ್ ಅಂತ ಹೇಳಿದ್ದಾರೆ. ನಾವು ಯಾವಾಗ್ಲೂ ಅಷ್ಟೇ ಪಾರ್ಟ್ನರ್ ಸ್ಯಾಲರಿ ಮತ್ತೆ ಕಮಿಷನ್ ಮೈನಸ್ ಮಾಡಿದ ಮೇಲೆ ಆಫ್ಟರ್ ಡಿಡಕ್ಟಿಂಗ್ ನೆಟ್ ಪ್ರಾಫಿಟ್ ಅಂದ್ರೆ ಮಾತ್ರ ಏನ್ ಮಾಡ್ಬೇಕು, ನಾವು ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಆಡ್ ಮಾಡಬೇಕಾಗುತ್ತೆ. ಮೈನಸ್ ಅಲ್ಲ, ಏನ್ ಮಾಡ್ಬೇಕಾಗುತ್ತೆ, ಆಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಆಲ್ರೆಡಿ ಮೈನಸ್ ಮಾಡಿರ್ತಾನೆ, ಸ್ಯಾಲರಿ ಕಮಿಷನ್ ಬೋನಸ್ ಮೈನಸ್ ಮಾಡಿರ್ತಾನೆ. ನಾವು ಅದನ್ನ ಆಡ್ ಮಾಡಿದ್ರೆ ಬುಕ್ ಪ್ರಾಫಿಟ್ ಬರೋದು. ಆದ್ರೆ ಈ ಪ್ರಾಬ್ಲಮ್ ನಲ್ಲಿ ಬಿಫೋರ್ ಡಿಡಕ್ಟಿಂಗ್ ಸ್ಯಾಲರಿ ಅಂಡ್ ಕಮಿಷನ್ ಅಂತ ಹೇಳ್ತಾ ಇದ್ದಾನೆ. ಬಿಫೋರ್ ಸ್ಯಾಲರಿ ಅಂಡ್ ಕಮಿಷನ್ ಅಂತ ಹೇಳ್ತಾ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ನೆಟ್ ಪ್ರಾಫಿಟ್ ಗೆ ಆಡ್ ಮಾಡೋದಿಲ್ಲ. ಓಕೆನಾ? ದಿ ಪಾರ್ಟ್ನರ್ ಸ್ಯಾಲರಿ ಎ ಈಸ್ 1,50,000, ಬಿ ಈಸ್ 1,00,000, ಸಿ ಈಸ್ 2,00,000. ಕಮಿಷನ್ 50,000 rupees, 40,000 rupees, 60,000 rupees ರೆಸ್ಪೆಕ್ಟಿವ್ಲಿ. ಕ್ಯಾಲ್ಕುಲೇಟ್ ಅಲವಬಲ್ ರೆಮ್ಯುನರೇಷನ್ ಆರ್ ಅಡ್ಮಿಸಬಲ್ ರೆಮ್ಯುನರೇಷನ್ ಅಂತ ಕೇಳಿದ್ದಾರೆ. ಈಗ ಇದನ್ನ ಮಾಡ್ತಕ್ಕಂಥ ತುಂಬಾ ಸುಲಭ. ನಾನು ನಿಮಗೆ ಅರ್ಥ ಆಗಲಿ ಅಂತ ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ ಟೋಟಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂತ ಮಾಡ್ಕೊಳ್ತೀನಿ. ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಟೋಟಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್, ಇಲ್ಲಿ ಸ್ಯಾಲರಿ ಪಾರ್ಟ್ನರ್ ಎ ಬಿ ಮತ್ತೆ ಸಿ. ಎ ಬಿ ಸಿ ಗೆ ಎಷ್ಟೆಷ್ಟು ಸ್ಯಾಲರಿ ಕೊಡ್ತಾ ಇದ್ದಾರೆ ಅಂದ್ರೆ ಎಗೆ 1,50,000, ಬಿಗೆ 1,00,000, ಸಿಗೆ 2,00,000 rupees ಕೊಡ್ತಾ ಇದ್ದಾರೆ. ಅಲ್ಲಿಗೆ ಒಟ್ಟು ಸ್ಯಾಲರಿ 4,50,000 rupees ಬರ್ತಾ ಇದೆ. ಹಾಗೆ ಕಮಿಷನ್ ಕೊಡ್ತಾ ಇದ್ದಾರೆ, ಕಮಿಷನ್ ಟು ಪಾರ್ಟ್ನರ್ಸ್ ಎ ಬಿ ಮತ್ತೆ ಸಿ ಗೆ ಎಷ್ಟೆಷ್ಟು ಕೊಡ್ತಾ ಇದ್ದಾರೆ, ಎಗೆ 50,000, ಬಿಗೆ 40,000, ಸಿಗೆ 60,000. ಟೋಟಲ್ 1,50,000 rupees ಕೊಡ್ತಾ ಇದ್ದಾರೆ. ಅಲ್ಲಿಗೆ ಟೋಟಲ್ ರೆಮ್ಯುನರೇಷನ್ ಎಷ್ಟಾಯ್ತಪ್ಪ ಅಂದ್ರೆ 6,00,000 rupees ಆಯ್ತು. ಈಗ ಅವ್ರು ಕೇಳಿರೋ ಕ್ವಶನ್ ಗೆ ಆನ್ಸರ್ ಮಾಡ, ಏನದು ಅಂತ ಹೇಳಿದ್ರೆ ಅಲವಬಲ್ ರೆಮ್ಯುನರೇಷನ್ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ನಾವು ಕಂಪ್ಯೂಟೇಷನ್ ಆಫ್ ಏನು ಅಲವಬಲ್ ರೆಮ್ಯುನರೇಷನ್ ಮಾಡ. ಅಲವಬಲ್ ರೆಮ್ಯುನರೇಷನ್ ಇದು ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ ಬಿ ನಲ್ಲಿ ಬರುತ್ತೆ. ಓಕೆನಾ? ಈಗ ಫಸ್ಟ್ ಆಕ್ಚುವಲ್ ರೆಮ್ಯುನರೇಷನ್ ಪಾರ್ಟ್ನರ್ಸ್ ಎಷ್ಟು, ಆಕ್ಚುವಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಎಷ್ಟಿದೆ ಅಂತ ಹೇಳಿದ್ರೆ 6,00,000 rupees ಇದೆ. ಕರೆಕ್ಟಾ? ಇದನ್ನ ನಾವು ರೂಲ್ಸ್ ಹಾಕೊಳ್ತೀವಿ, ಅದನ್ನ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಲಿಮಿಟ್. ಈಗ ಕ್ವಶನ್ ನೋಡಿ, ಒಟ್ಟು ಬುಕ್ ಪ್ರಾಫಿಟ್ ಎಷ್ಟಿದೆಯಂತಪ್ಪ ಅಂದ್ರೆ ಸಾರಿ ನೆಟ್ ಪ್ರಾಫಿಟ್ ಎಷ್ಟಿದೆಯಂತಪ್ಪ ಅಂದ್ರೆ 15,00,000 rupees ಇದೆ. ಈ 15,00,000 rupees ನೆಟ್ ಪ್ರಾಫಿಟ್ ಇನ್ನು ಸ್ಯಾಲರಿ ಮೈನಸ್ ಮಾಡಿರಲಿಲ್ಲ. ಹೌದಾ? ಮೈನಸ್ ಮಾಡದೇ ಇದ್ರೆ ಆ ನೆಟ್ ಪ್ರಾಫಿಟ್ ನ ಏನಂತ ಹೇಳ್ತೀವಿ ನಾವು, ಬುಕ್ ಪ್ರಾಫಿಟ್ ಅಂತ ಹೇಳ್ತೀವಿ. ಈಗ ಬುಕ್ ಪ್ರಾಫಿಟ್ ಒಟ್ಟು 15,00,000 rupees ಇದೆ. ಕರೆಕ್ಟಾ? ನೋಡಿ, ರೂಲ್ಸ್ ಅಲ್ಲಿ ಏನ್ ಹೇಳುತ್ತೆ, ಫಸ್ಟ್ ರೂಲ್ ಏನಪ್ಪ ಅಂತ ಹೇಳಿದ್ರೆ, ಸಪೋಸ್ ಬುಕ್ ಪ್ರಾಫಿಟ್ ಏನಾದ್ರೂ 3,00,000 rupees ಜಾಸ್ತಿ ಬಂದಿದ್ಯಾ? ಎಸ್. ಇಲ್ಲಿ ಬುಕ್ ಪ್ರಾಫಿಟ್ ಎಷ್ಟಿದೆ, 15,00,000 rupees ಇದೆ. ಹೌದಾ? ಸಿ, ಹಾಗಾದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಅಲ್ಲಿ ಏನು ಸ್ಯಾಲರಿ ಬುಕ್ ಪ್ರಾಫಿಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 90% ಆನ್ ಫಸ್ಟ್ 3,00,000 rupees ಬುಕ್ ಪ್ರಾಫಿಟ್. ಕರೆಕ್ಟಾ? ಬುಕ್ ಪ್ರಾಫಿಟ್ ನೋಡಿ, ಮೊದಲನೇ 3,00,000 ನಾವು 90% ಅಷ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದು 2,70,000 rupees ಬರುತ್ತೆ. ಹೌದಾ? 60% ಆನ್ ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್
ನೋಡಿ ಒಟ್ಟು 15 ಲಕ್ಷ ರೂಪಾಯಿ ಬುಕ್ ಪ್ರಾಫಿಟ್ ಬಂದಿದೆ ಅದರಲ್ಲಿ 3 ಲಕ್ಷ ರೂಪಾಯಿ ಮೇಲೆ 90% ಕ್ಯಾಲ್ಕುಲೇಟ್ ಮಾಡಿದೀವಿ ಹಾಗಾದ್ರೆ ಇನ್ನು 12 ಲಕ್ಷ ರೂಪೀಸ್ ಮೇಲೆ 60% 7,20,000 ರೂಪೀಸ್ ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ 90% ಆನ್ ಏನು 90% ಆನ್ ಫಸ್ಟ್ 3 ಲಕ್ಷ and 60% on the balance of book profit total madre namge 9,90,000 rupees bartha ide hagadre ee veradrallu yavdu kadme ide whichever is lower yavdu kadme ide 6 lakh rupees kadme ide idanne naavu yen anta kariyana allowable remuneration anta kariyana clear ah ಇಷ್ಟು ಮಾಡಿದ್ರೆ ನೋಡಿ 6 ಮಾರ್ಕ್ಸ್ ಇದು 2017 ಅಲ್ಲಿ ಕೇಳಿರತಕ್ಕಂತ ಕ್ವೆಶ್ಚನ್ ಜಸ್ಟ್ 6 ಮಾರ್ಕ್ಸ್ ಗೆ ಬರ್ಕೊಳ್ಳಿ